ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಮತ್ತು ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆಯವರ ಕೃಪಾಶೀರ್ವಾದದೊಂದಿಗೆ ಕರ್ನಾಟಕ ರಾಜ್ಯದ ಉದ್ದಗಲದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪಸರಿಸಿದೆ. ಸಾವಿರಾರು ನಿರ್ಗತಿಕ ಬಡ ಮತ್ತು ಒಂದು ಹಿಂದುಳಿದ ಕುಟುಂಬಗಳಿಗೆ ಅವರ ಬದುಕಿನಲ್ಲಿ ಒಂದು ಮಂದಹಾಸ ಬರಲಿಕ್ಕೆ, ಅವರ ಬದುಕಿನಲ್ಲಿ ಸಂತೋಷದಿಂದ ಬಾಳಿ ಬದುಕಲಿಕ್ಕೆ ಬೇಕಾದ ಎಲ್ಲ ಮೂಲಭೂತ ಸೌಕರ್ಯ ವ್ಯವಸ್ಥೆಯನ್ನು ಕೊಡುವಂಥ ಕೆಲಸವು ಯೋಜನೆಯ ಮೂಲಕ ನಡೀತಾ ಇದೆ. ಪ್ರಗತಿ ನಿಧಿಯ ಆಧಾರದಲ್ಲಿ ಸಂಘದಿಂದ ಸಾಲವನ್ನು ಪಡೆದು ಅವರು ತಮ್ಮ ಕುಟುಂಬವನ್ನು ಮತ್ತು ಅವರ ವ್ಯವಹಾರವನ್ನು ಮತ್ತು ಮಕ್ಕಳಿಗೆ ಶಿಕ್ಷಣವನ್ನು, ಕೃಷಿ ಅಭಿವೃದ್ಧಿಯನ್ನು ಮತ್ತು ಬೇರೆ ಬೇರೆ ರೀತಿಯ ಸಕಲ ಸೌಕರ್ಯಗಳನ್ನು ಯೋಜನೆಯ ಮೂಲಕ ಮಾಡಿಕೊಂಡು ಒಂದು ನೆಮ್ಮದಿಯ ಜೀವನಕ್ಕೆ ಯೋಜನೆಯ ಮೂಲಕ ಮುನ್ನುಡಿ ಬರೀತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಹಲವಾರು ಕುಟುಂಬಗಳನ್ನು ನಮ್ಮ ಕಾರ್ಯಕರ್ತ ಬಳಗ ಗುರುತಿಸ್ತದೆ. ಮುಖ್ಯವಾಗಿ ನಿರಾಶ್ರಿತರು, ನಿರ್ಲಿಕ್ಕೆ ಮನೆಯೂ ಇಲ್ಲದ ಸ್ಥಿತಿ, ಇದ್ದ ಮನೆಯು ಶಿಥಿಲಗೊಂಡಿರುವ ಒಂದು ಕಾರಣಕ್ಕಾಗಿ ಆ ಮನೆಯಲ್ಲಿ ಮಲಗಿದರೆ ಗೋಡೆ ಬೀಳ್ಬೋದೋ ಅಥವಾ ಛಾವಣಿ ಬೀಳ್ಬೋದೋ ಎನ್ನುವಂಥ ಸ್ಥಿತಿಯಲ್ಲಿದ್ದಂಥ ಮನೆಗಳನ್ನು ನಮ್ಮ ಕಾರ್ಯಕರ್ತರು ಗುರುತಿಸ್ತಾರೆ ಮತ್ತು ಯೋಜನೆಯ ವಾತ್ಸಲ್ಯ ಕಾರ್ಯಕ್ರಮದ ಮೂಲಕ ಅವರಿಗೆ ವಾತ್ಸಲ್ಯ ಮನೆಯನ್ನು ಸುಮಾರು 1.5 ಲಕ್ಷ ವೆಚ್ಚದಲ್ಲಿ ನಿರ್ಮಾಣಗೊಳಿಸಿ ಆ ಮನೆಯನ್ನು ಸಮಾಜದಲ್ಲಿ ಅವರು ಎಲ್ಲರ ಹಾಗೆ ಬಾಳಿ ಬದುಕಬೇಕು, ವಸತಿಯಲ್ಲಿರಬೇಕು ಅಂತ ಹೇಳುವಂಥ ಉದ್ದೇಶವನ್ನು ಮನಸ್ಸಲ್ಲಿಟ್ಟುಕೊಂಡು ಅಂಥ ಮನೆಯನ್ನು ಕಟ್ತಾರೆ. ಆದರೆ ಎಲ್ಲದಕ್ಕೊಂದು ವಿಶೇಷವಾಗಿ ಇವತ್ತು ಬೆಳ್ತಂಗಡಿ ತಾಲೂಕಿನ ಇಂದಬೇಟುನಲ್ಲಿ ಒಂದು ವಿಶೇಷವಾದಂಥ ಒಂದು ಚಟುವಟಿಕೆ ನಮ್ಮ ಶೌರ್ಯ ತಂಡದಿಂದ ಇಲ್ಲಿ ನಡೆದಿರುವುದು ನಿಜಕ್ಕೂ ನಮಗೆ ಒಂದು ರೀತಿಯ ಇಂಥ ಒಂದು ಸಮಾಜ ಸೇವೆ ಮಾಡಲಿಕ್ಕೆ ಪೂರಕವಾಗಿ ನಮ್ಮ ಶೌರ್ಯ ತಂಡದವರು ಕೆಲಸ ಮಾಡ್ತಾರಲ್ಲ, ನಾವೇನು ಆದೇಶ ಕೊಟ್ಟಿಲ್ಲ, ಆದರೂ ಈ ಇಂದಬೆಟ್ಟು ಗ್ರಾಮದ ಈ ಬಡ ಕುಟುಂಬದಲ್ಲಿ ಒಂದು ತಾಯಿ, ಅವರಿಗೂ ಆರೋಗ್ಯ ಸರಿ ಇಲ್ಲ, ಮತ್ತೊಬ್ಬ ಮಗ, ಅವರಿಗೂ ಆರೋಗ್ಯ ಸರಿ ಇಲ್ಲ, ಇಂಥ ಇಬ್ಬರನ್ನು ಒಂದು ಒಂದು ಮಣ್ಣಿನ ಗೋಡೆ, ಅದು ಇವತ್ತೋ ನಾಳೆ ಬೀಳುವಂಥ ಸ್ಥಿತಿಯಲ್ಲಿದ್ದಂಥ ಮಣ್ಣಿನ ಗೋಡೆಯಲ್ಲಿ ಅವರು ವಾಸಿಸುತ್ತಿರುವುದನ್ನು ಗಮನಿಸಿ ನಮ್ಮ ಶೌರ್ಯ ತಂಡದ ಘಟಕ ಪ್ರತಿನಿಧಿಯಾದಂಥ ಉಮೇಶ್, ಪವನ್ ಮತ್ತು ಕೇಶವಣ್ಣ ನಮ್ಮ ಸಂಯೋಜಕರು ಮತ್ತು ನಮ್ಮ ಈ ವ್ಯಾಪ್ತಿಯ ಯೋಜನಾ ಮೇಲ್ವಿಚಾರಕಿಯಾದಂಥ ಹುಷಾರವರು, ಸೇವಾ ಪ್ರತಿನಿಧಿಯಾದಂಥ ಶೈಲರವರು ಮತ್ತೆಲ್ಲ ಈ ಘಟಕದಲ್ಲಿ ಸುಮಾರು 20-25 ಜನ ಸದಸ್ಯರಿದ್ದಾರೆ. ಕೆಲವು ನಮ್ಮ ಗರಿಷ್ಠ 20 ಜನ ಸದಸ್ಯರಿದ್ದಾರೆ, ಇಲ್ಲಿ 15 ಜನ ಸದಸ್ಯರಿದ್ದಾರೆ. ಇವರು ಒಟ್ಟಿಗೆ ಸೇರಿ ಕೇವಲ 3 ದಿನಗಳಲ್ಲಿ ರಾತ್ರಿ ಹಗಲು ಕೆಲಸ ಮಾಡಿ ಅವರಿಗೆ ಇಂಥ ಒಂದು ಮನೆಯನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಇವತ್ತು ಅದು ಅಧಿಕೃತವಾಗಿ ಆ ಮನೆಯಲ್ಲಿ ಅವರು ವಾಸಿಸಲಿಕ್ಕೆ ಪೂರಕವಾಗಿ ಇವತ್ತು ಊರಿನವರೆಲ್ಲರೂ ಜನ ಸೇರಿ ಒಂದು ಸಣ್ಣ ಮಟ್ಟದ ಪೂಜೆಯನ್ನು ನಡೆಸಿ ಅವರಿಗೆ ಶುಭ ಹಾರೈಸಿ ಮತ್ತು ಬಂದವರಿಗೆಲ್ಲರಿಗೂ ಒಂದು ಒಳ್ಳೆಯ ಸಿಹಿಯನ್ನು ಹಂಚಿ ಇಂಥ ಒಂದು ಸೇವೆ ಮಾಡಬಹುದು ಎನ್ನುವುದನ್ನು ತೋರಿಸಿಕೊಡಲಿಕ್ಕೆ ಪೂರಕವಾಗಿ ಶೌರ್ಯ ತಂಡದವರು ಮತ್ತು ಇಲ್ಲಿ ಪಂಚಾಯತ್ ಅಧ್ಯಕ್ಷರು ಆದಂಥ ಶ್ರೀಮತಿ ಆಶಲತರವರು, ಪಿ ಡಿ ಓರಾದಂಥ ಸುನೀತಾ ಮೇಡಮ್ರವರು, ರಶ್ಮಿ ಮೇಡಮ್ರವರು ಸಹ ಇಲ್ಲಿಗೆ ಬಂದು ಈ ಮನೆಯ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಪಂಚಾಯತ್ನಿಂದ ಆಗುವ ಸಣ್ಣ ಪುಟ್ಟ ಸಹಕಾರಗಳನ್ನು ಕೊಟ್ಟಿದ್ದಾರೆ. ಮತ್ತು ನಮ್ಮ ಶೌರ್ಯ ತಂಡದವರು ತಮ್ಮ ಸ್ವಂತ ಕೈಯಿಂದ ಕೆಲವೆಲ್ಲ ಮೆಟೀರಿಯಲ್ಸ್ಗೆ ದುಡ್ಡನ್ನೆಲ್ಲ ಹಾಕಿ ಮತ್ತು ಶ್ರೀಮಾನ್ ಸತ್ತಾರ್ ಸಾಹೇಬ್ ಪ್ರಮೋದ್ ಗೌಡರವರು ಇಂಥವರು ಎಲ್ಲ ದುಡ್ಡೆಲ್ಲ ಸಣ್ಣ ಪುಟ್ಟ ಅವರಿಗೆ ಸಾಮರ್ಥ್ಯ ಇರುವಷ್ಟು ದಾನ ಧರ್ಮವನ್ನು ಮಾಡಿದ ಕಾರಣಕ್ಕಾಗಿ ಇವತ್ತು ಈ ಜಾಗ ಸಮತಟ್ಟು ಮಾಡಿ ಇಂಥ ಮನೆ ನಿಲ್ಲಿಕ್ಕೆ ಸಾಧ್ಯ ಆಗಿದೆ. ಇವರ ಬಡತನ ಎಷ್ಟಿದೆ ಅಂತ ಹೇಳಿದರೆ ಇವರ ಮುಖದಲ್ಲಿ ಇನ್ನೂ ನಗು ಬರುವುದಿಲ್ಲ, ಅಷ್ಟರ ಮಟ್ಟಿಗೆ ಅವರು ಬಡತನದಲ್ಲಿ ವಾಸವಾಗಿದ್ದಾರೆ. ಇವತ್ತು ಅವರು ತುಂಬ ಖುಷಿಯಲ್ಲಿದ್ದಾರೆ, ಸಂತೋಷದಲ್ಲಿದ್ದಾರೆ. ಇವತ್ತು ಅವರೊಟ್ಟಿಗೆ ಸೇರಿ ನಾವು ಎಲ್ಲರೂ ಹಾಲು ಕುಡಿದು ಎಲ್ಲರೂ ಸೇರಿ ನಾವು ನಿಮ್ಮ ಕುಟುಂಬದ ಸದಸ್ಯರು ಎನ್ನುವುದನ್ನು ಅವರಿಗೆ ತೋರಿಸಿಕೊಟ್ಟಾಗ ಅವರಿಗೆ ಒಂದು ರೀತಿಯ ಭರವಸೆ ಮತ್ತು ಬದುಕುವ ಆಕಾಂಕ್ಷೆ ಹುಟ್ಟಿಕೊಂಡಿದೆ. ಇಂತಹ ಒಂದು ಪುಣ್ಯ ಸೇವೆ ಮಾಡಿದಂಥ ಯೋಜನೆಯ ನೇತೃತ್ವ ವಹಿಸಿದ ಯೋಜನೆಯ ಮೇಲ್ವಿಚಾರಕರಾದಂಥ
ಉಷಾರ್ ಅವರಿಗೆ ಮತ್ತು ನಮ್ಮೆಲ್ಲ ಯೋಜನೆಯ ಪದಾಧಿಕಾರಿಗಳಿಗೆ, ಯೋಜನಾಧಿಕಾರಿಗಳಾದಂಥ ಸುರೇಂದ್ರರವರಿಗೆ ಮತ್ತು ಇಲ್ಲಿರುವ ಎಲ್ಲ ನನ್ನ ಶೌರ್ಯ ತಂಡದವರಿಗೆ. ಈ ಶೌರ್ಯ ತಂಡ ಬೆಳ್ತಂಗಡಿ ತಾಲೂಕಿನ ಸ್ಪೆಷಲ್ ಶೌರ್ಯ ತಂಡ. ಇವರಿಗೆ ಸೇವೆ ಮಾಡುವಂಥ ಬಹಳ ದೊಡ್ಡ ಕನಸು ಮತ್ತು ಮನಸ್ಸಿದೆ. ಇವರು ಯಾರನ್ನೂ ಯಾರ ಆದೇಶವನ್ನು ಕಾಯುವುದಿಲ್ಲ. ಇವರಿಗೇನು ದೊಡ್ಡ ಫಲಾಪೇಕ್ಷೆನೂ ಇಲ್ಲ. ಅವರ ಸ್ವಂತ ವಿಷಯಗಳನ್ನು ಬದಿಗಿಟ್ಟು ಈ ತಂಡ ಇವತ್ತು ಕೆಲಸ ಮಾಡ್ತಾಯಿದೆ. ಇಲ್ಲಿಯ ಹತ್ತಿರದ ನದಿಯಲ್ಲಿ ಒಬ್ಬನ ಶವವನ್ನು ಹುಡುಕುವ ಕೆಲಸವನ್ನು, ಮಹಿಳೆಯ ಶವವನ್ನು ಹುಡುಕುವ ಕೆಲಸವನ್ನು ಮಾಡಿದ್ದೀರಿ. ರಾತ್ರಿ ಹಗಲು ಮಾಡಿದ್ದೀರಿ. ಎಷ್ಟು ದಿನ ಮಾಡಿದ್ರಿ ಸರ್? ಅದು ಯಾರು ನೀವೇ ಹುಡುಕಿ ಕೊಟ್ಟಿದ್ರಿ? ಮತ್ತೆ ಎಲ್ಲರೂ ಇದ್ದರು, ಎಲ್ಲರ ಪರಿಶ್ರಮದಿಂದ. ಅದೇ ಊರಲ್ಲಿ ದೊಡ್ಡ ಮಟ್ಟದ ಪ್ರಚಾರ ಈ ತಂಡಕ್ಕಿದೆ. ಯಾಕಂದರೆ ಅವರು ಒಂದು ಶವವನ್ನು ಹುಡುಕಿಕೊಡುವ ಕೆಲಸವನ್ನು ಮಾಡಿದ್ದಾರೆ ಎಂಬುದು. ಅದೇ ಅಲ್ಲ, ಕೇವಲ ಅದು ಮಾತ್ರ ಅಲ್ಲ, ನಮ್ಮ ತಾಲೂಕಿನಲ್ಲಿ ಯಾವುದೇ ಒಂದು ಒಗ್ಗಟ್ಟಿನಲ್ಲಿ ನಾವು ಕೆಲಸ ಮಾಡಲಿಕ್ಕಿದೆ. ನೇತ್ರಾವತಿಯ ಸ್ವಚ್ಛತೆ ಮಾಡಲಿಕ್ಕಿದೆ, ದೇವಸ್ಥಾನದ ಸ್ವಚ್ಛತೆ ಮಾಡಲಿಕ್ಕಿದೆ, ಯೋಜನೆಯ ಒಂದು ಕಾರ್ಯಕ್ರಮ ಇದೆ, ಅಥವಾ ಒಂದು ಗಿಡನಾಟಿ ಕಾರ್ಯಕ್ರಮ ಇದೆ, ಅಥವಾ ನಮ್ಮ ಈ ಒಂದು ತಂಡದ ಮೂಲಕ ಒಂದು ಕ್ವಿಕ್ ರೆಸ್ಪಾನ್ಸ್ ಆಗಿ ನಾವು ಬೇರೆ ಕಡೆಗೆ ಹೋಗ್ಲಿಕ್ಕಿದೆ ಅಂತ ಹೇಳುವಾಗ ಈ ತಂಡ ಕೂಡಲೇ ತಯಾರಾಗ್ತದೆ ಮತ್ತು ಸಮಾಜ ಸೇವೆ ಮಾಡುವುದಕ್ಕೆ ಅವರು ಸಹಕಾರಿಯಾಗ್ತಾರೆ. ನಾನು ವಿಶೇಷವಾಗಿ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮಲ್ಲಿ ಈ ತಂಡದಲ್ಲಿ ಕೆಲವರು ಸಕಲ ಕಲಾ ವಲ್ಲಭರು ಇದ್ದಾರೆ. ಮರ ಏರುವವರಿದ್ದಾರೆ, ಮರ ಕಡಿಯುವವರಿದ್ದಾರೆ. ಮತ್ತು ಮರ ಕಡಿಯುವವರಂದರೆ ರಸ್ತೆಗೆ ಮರ ಬಿದ್ದಾಗ ಅದನ್ನು ತೆರವುಗೊಳಿಸುವ ಕೆಲಸಕ್ಕೆ, ಅಂದರೆ ಚೈನ್ಸೋ ಆಪರೇಟರ್ಸ್ ಇದ್ದಾರೆ. ಹುಲ್ಲು ಕಡಿಯುವವರಿದ್ದಾರೆ, ಟ್ರ್ಯಾಕ್ಟರ್ ಓಡಿಸುವವರಿದ್ದಾರೆ, ಮರದ ಕೆಲಸ ಮಾಡುವವರಿದ್ದಾರೆ, ಈಜುಗಾರರಿದ್ದಾರೆ, ನಮ್ಮಲ್ಲಿ ಈಜುಗಾರರಿದ್ದಾರೆ. ಮತ್ತು ನಮ್ಮ ಸಹೋದರಿ ಇಲ್ಲಿದ್ದಾರೆ, ಅವರು ಆಟೋ ರಿಕ್ಷಾ ಚಾಲಕಿಯೂ ಇಲ್ಲಿದ್ದಾರೆ, ನರ್ಸ್ ಇದ್ದಾರೆ, ಟೈಲರ್ ಇದ್ದಾರೆ. ಹಾಗೆ ಎಲ್ಲ ತಂಡ, ಇದೊಂದು ತಂಡ, ಮಾದರಿ ತಂಡವಾಗಿ ಹುರಗ ಪ್ರೇಮಿ ಅಂದರೆ ಅವು ಹಿಡಿತಾರೆ, ಕಾಡಲ್ಲಿ ಹೋಗಿ ಬಿಡ್ತಾರೆ. ಅವರು ಈ ತಂಡದಲ್ಲಿದ್ದಾರೆ, ಅವ್ರ ಕಾರಣಾಂತರದಲ್ಲಿ ಇಲ್ಲ. ಹಾಗಾಗಿ ಎಲ್ಲ ರೀತಿಯ ಒಂದು ಕೌಶಲ್ಯ ಹೊಂದಿರುವ ತಂಡ ಇದಾಗಿದೆ ಅಂತ ಹೇಳುವುದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ತಂಡದಲ್ಲಿ ಇವರೆಲ್ಲರೂ ಒಗ್ಗಟ್ಟಲ್ಲಿ ಕೆಲಸ ಮಾಡುವುದಕ್ಕೆ ನಮಗೆಲ್ಲರಿಗೂ ಪ್ರೇರಣೆ ಶ್ರೀ ಕ್ಷೇತ್ರದ ಮಂಜುನಾಥ ಸ್ವಾಮಿ, ಧರ್ಮದೇವತೆಗಳು ಮತ್ತು ಸ್ಥಳೀಯ ಇಲ್ಲಿನ ಎಲ್ಲ ಶಕ್ತಿಗಳು. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಮತ್ತು ಮಾತೃಶ್ರೀ ಅಮ್ಮನವರು, ಅವರನ್ನು ನಾವು ಕಾವಂದರು ಅಂತಲೇ ಕರೀತೇವೆ, ಮತ್ತು ಅಮ್ಮನನ್ನು ನಾವು ವಾತ್ಸಲ್ಯಮಯಿ ಅಂತಲೇ ಕರೀತೇವೆ. ಯಾಕಂದರೆ ಅವರು ಎಲ್ಲರಿಗೂ ದಣಿಗಳು, ಇವರು ಎಲ್ಲರಿಗೂ ವಾತ್ಸಲ್ಯ ತೋರುವವರು. ಇವತ್ತು ಅವರ ಪ್ರೀತಿಯ ಆ ಒಂದು ಕಾರ್ಯಕ್ರಮಗಳು, ಶೌರ್ಯ ತಂಡ ಇವತ್ತು ರಾಜ್ಯದಲ್ಲಿ 90 ತಾಲೂಕಲ್ಲಿದೆ, 10,500 ಇಂಥ ಯುವಕರಿದ್ದಾರೆ. ಈ ವರ್ಷ ಒಂದು ನೆರೆ ಬಂದು ಸಣ್ಣ ಪುಟ್ಟ ಸಮಸ್ಯೆಗಳಾದದಕ್ಕೆ ಲೆಕ್ಕವೇ ಇಲ್ಲ. ದೊಡ್ಡ ಸಮಸ್ಯೆ ಇದ್ದರೆ ಅಲ್ಲಿ NDRF SDRF ಬರ್ತದೆ, ಅಗ್ನಿಶಾಮಕ ದಳ ಬರ್ತದೆ. ಇಂಥ ಒಂದೊಂದು ಮನೆ ಕುಸಿದು ಬಿದ್ದಾಗ ನಮ್ಮ ಶೌರ್ಯ ತಂಡದವರು ಅಲ್ಲಿ ಹೋಗ್ತಾರೆ. NDRF SDRFನ ಬಗ್ಗೆ ಸಹಕಾರ ಕೊಡೋದ್ರ ಜೊತೆಗೆ ಅವರು ಕೆಲಸ ಮಾಡ್ತಾರೆ. ಇಲ್ಲಿ ಬೆಳ್ತಂಗಡಿದ ನೆರಿಯದಲ್ಲಿ, ತೋಟತ್ತಡಿಯಲ್ಲಿ, ಮತ್ತು ಈ ಕಡೆ ಸವಣಾಲು, ಆ ಕಡೆ ಮಡಂತಿಯಾರು ಮದ್ದಡ್ಕದಲ್ಲಿ, ಈ ಕಡೆ SDM ಕಾಲೇಜ್ ಹತ್ರ, SDM ಆಸ್ಪತ್ರೆ ಹತ್ರ ಬಿದ್ದ ಆವರಣ ಗೋಡೆ, ಮತ್ತು ಬೇರೆ ಬೇರೆ ಕಡೆಯಲ್ಲಿ ಅವರು ತಮ್ಮ ಮಳೆಗಾಲದ ಆ ಒಂದು ವಿಪತ್ತುಗಳನ್ನು ನಿರ್ವಹಿಸುವಲ್ಲಿಯೂ ಕೂಡ ಈ ಬೆಳ್ತಂಗಡಿ ತಂಡ ಭಾಳ ಕೆಲಸ ಮಾಡಿದೆ. ಆ ತಕ್ಷಣ ಬೇಕಾಗುವ ಎಲ್ಲ ಅವಶ್ಯಕತೆಗಳನ್ನು ಪೂಜ್ಯರು ಮತ್ತು ನಮ್ಮ ಪ್ರೀತಿಯ ಕಾರ್ಯನಿರ್ವಾಹಕ ನಿರ್ದೇಶಕರು ಆದಂಥ ಪ್ರೀತಿಯ ಶ್ರೀ ಅನಿಲ್ ಕುಮಾರ್ SSR ಅವರು ಅದನ್ನು ಮಾಡಿ ಅಂತ ಹೇಳಿ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಈ ಭಾಗದ ಪ್ರಾದೇಶಿಕ ನಿರ್ದೇಶಕ ದುಗ್ಗೇಗೌಡರು, ಮತ್ತು ಅಲ್ಲಿಯ ಗುರುವಾಯನಕೆರೆ ವ್ಯಾಪ್ತಿಯ ದಯಾನಂದ ಆಗಿರಲಿ, ಇಲ್ಲಿಯ ಸುರೇಶರಾಗಿರಲಿ, ಸುರೇಂದ್ರರಾಗಿರಲಿ, ನಮಗೆ ಒಳ್ಳೆಯ ಸಹಕಾರವನ್ನು ಕೊಟ್ಟು ಒಂದು ಸಮುದಾಯದಲ್ಲಿ ಒಂದು ಅದ್ಭುತ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸಿ ಈ ಮನೆಯನ್ನು ಆ ಕುಟುಂಬಕ್ಕೆ ಹಸ್ತಾಂತರ ಮಾಡಿದ್ದೇವೆ. ಇನ್ನೊಮ್ಮೆ ಅವರಿಗೆ ಶುಭ ಹಾರೈಸಿ, ಚೆನ್ನಾಗಿ ಜೀವಿಸಿ, ಸಂತೋಷವಾಗಿ ಜೀವಿಸಿ ಅಂತೇಳಿ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ.